ಮಾಡಾಳ್ ಮುಜುಗರದ ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ಪ್ಲಾನ್ ದಾವಣಗೆರೆಯಲ್ಲಿ ಬಿಎಲ್ ಸಂತೋಷ್ ಗುಪ್ತ್ ಗುಪ್ತ್ ಮೀಟಿಂಗ್ ಬಿಜೆಪಿ ನಾಯಕರಿಗೆ ಬಿಎಲ್ ಸಂತೋಷ್ ಕೊಟ್ಟ ಸಂದೇಶವೇನು ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ಶ್ರೀ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಮಾಡಾಳ್ ವಿರೂಪಾಕ್ಷಪ್ಪ ಟಾಕ್ ಆಫ್ ದ ಕರ್ನಾಟಕ ಅಲ್ಲ ಟಾಕ್ ಆಫ್ ದ ಇಂಡಿಯಾ ಆಗಿದ್ದಾರೆ ಎಂಟು ಕೋಟಿ ಅವರ ಮಗನಿಗೆ ಸಂಬಂಧಪಟ್ಟಂಥ ಹಣ ಸಿಕ್ಕ ಆದಮೇಲೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ನಿಮಗೆ ಗೊತ್ತು ಸೊ ಚನ್ನಗಿರಿ ಬಿ ಜೆ ಪಿ ಶಾಸಕರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರಾ ಪಾಲ್ಗೊಂಡಿದ್ದಾರಾ ಅನ್ನೋ ಒಂದು ಚರ್ಚೆ ಇತ್ತು ಅದು ಇನ್ನು ತನಿಖೆ ಆಗಬೇಕು ಈ ನಡುವೆ ಇದು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ಒಂದು ನೆಗೆಟಿವ್ ಇಂಪ್ರೆಷನ್ ನಲವತ್ತು ಪರ್ಸೆಂಟ್ ಏನು ಆರೋಪ ಇತ್ತು ಕಾಂಗ್ರೆಸ್ನಿಂದ ಅದಕ್ಕೆ ಸಾಕ್ಷಿ ಬಿ ಜೆ ಪಿಗ್ರೆ ಕೊಡ್ತಾ ಇದ್ದಾರೆ ನೋಡಿ ಸಿ ಎಮ್ ಬಸವರಾಜ ಬೊಮ್ಮಾಯಿಯವರೇ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಕಾಂಗ್ರೆಸ್ಸಿಗರು ಈಗ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಸೊ ಒಂದು ಕಡೆ ಪಕ್ಷಕ್ಕೆ ಮುಜುಗರ ಸರ್ಕಾರಕ್ಕೂ ಮುಜುಗರ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋ ಒಂದು ದೊಡ್ಡ ಮಟ್ಟದ ಪ್ಲಾನ್ ಸಿ ಎಮ್ ಬೊಮ್ಮಾಯ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡ್ತಾರೆ ಹೊರತು ಪಕ್ಷದ ನಿರ್ಧಾರ ಏನು ಅನ್ನೋದನ್ನ ಹೇಳೋಕ್ಕೆ ಆಗ್ತಾ ಇಲ್ಲ ಸೊ ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಏನಪ್ಪ ಅಂದರೆ ಬಿ ಎಲ್ ಸಂತೋಷ್ ಯಾವಾಗ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಈ ರೀತಿಯಾದ ಒಂದು ಆರೋಪ ಬಂತು ವಿರುಪಕ್ಷ ವಿರು ಪರ್ವ ಅವರಿಂದ ಪಕ್ಷಕ್ಕೇನು ಡ್ಯಾಮೇಜ್ ಆಯಿತು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಡೈರೆಕ್ಟಾಗಿ ದಾವಣಗೆರೆಗೆ ಹೋದರು ಏನೆಲ್ಲ ಆಯಿತು ಯಾಕೆ ಹಿಂಗೆ ಆಯಿತು ಏನು ಇನ್ಸೈಡ್ ಇದರಲ್ಲಿ ದಾಳಿ ಆಗೋ ಕಾರಣ ಏನು ಈ ದುಡ್ಡೆಲ್ಲಿಂದ ಬಂತು ಎಲ್ಲ ಪಿಂಟ್ ಟು ಪಿಂಟ್ ಮಾಹಿತಿಯನ್ನು ಬಿ ಎಲ್ ಸಂತೋಷ್ ಸಂಗ್ರಹಿಸಿದರೆ ಎರಡು ರಹಸ್ಯ ಸಭೆಯನ್ನು ಮಾಡಿದರೆ ಒಂದು ಬಹಿರಂಗ ಬಿ ಜೆ ಪಿ ಕಾರ್ಯಕರ್ತರು ನಾಯಕರ ಸಭೆಯನ್ನು ಮಾಡಿ ಅವರಿಗೆ ಒಂದು ಶಕ್ತಿಯನ್ನು ಒಂದು ತುಂಬಿದಾರೆ ಇದರಿಂದ ಎಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ನಾವು ನೆಕ್ಸ್ಟ್ ಯಾರನ್ನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ನಮ್ಮ ನಿಲುವು ಹೇಗಿರಬೇಕು ಹೌದು ಭ್ರಷ್ಟಾಚಾರ ಮಾಡಿದ ನಮ್ಮ ಪಕ್ಷದವ್ರು ಕೂಡ ನಾವು ಸಹಿಸೋದಿಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಬಿ ಎಲ್ ಸಂತೋಷ್ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಮಾಡಬೇಕಾದ ಕೆಲಸವನ್ನ ಈಗ ಬಿ ಎಲ್ ಸಂತೋಷ್ ಮಾಡ್ತಾ ಇದಾರೆ ಪಕ್ಷದಲ್ಲಿ ಇದ್ಕೊಂಡು ಶಿವ ಬಿ ಎಲ್ ಸಂತೋಷ್ ಕಳೆದ ಒಂದು ತಿಂಗಳಿಂದ ಹೆಚ್ಚು ಕಮ್ಮಿ ಇರೋ ಬರೋ ಜಿಲ್ಲೆಗಳಿಗೆಲ್ಲ ಹೋಗ್ತಾ ಇದಾರೆ ಮೀಟಿಂಗ್ ಮಾಡ್ತಾರೆ ಪ್ರಕೋಷ್ಠಗಳ ಮೀಟಿಂಗ್ ಮಾಡ್ತಾರೆ ಸ್ಟ್ರಾಂಗ್ ಇರ್ತಕ್ಕಂಥ ನಾಯಕರನ್ನ ಕರ್ಕೊಂತಾರೆ ಮೀಟಿಂಗ್ ಮಾಡ್ತಾರೆ ಏನು ಸಮಸ್ಯೆಗಳು ಹೇಗೆ ನಾವು ಪ್ಲಾನ್ ಮಾಡಬಹುದು ನಮ್ಮೇನು ಆರೋಪಗಳಿದ್ದಾಗ ಧೈರ್ಯವಾಗಿ ಎದುರಿಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಚನ್ನಗಿರಿ ವಾಡಾಳ್ ಏನ್ ಪ್ರಕರಣ ಆಯ್ತು ಯಾರು ಅದನ್ನ ಸಮರ್ಥನೆ ಮಾಡ್ಕೊಳಲ್ಲ ಬಟ್ ಇಸ್ ಅ ಡ್ಯಾಮೇಜ್ ಏನಾಯ್ತು ಹೆಂಗ್ ಕಂಟ್ರೋಲ್ ಮಾಡಬೇಕು ಪಕ್ಷವನ್ನ ಆಗಿರ್ತಕ್ಕಂಥ ಮುಜುಗವರನ್ನ ಹೆಂಗ್ ತಪ್ಸ್ಕೊಬೇಕು ಅನ್ನೋ ಚಿಂತೆ ಸೊ ಬಿ ಎಲ್ ಸಂತೋಷ್ ಆ ಪ್ಲಾನ್ ಮಾಡ್ತಿದೆ ದಾವಣಗೆರೆ ಮಾಡ್ತವ್ರ ಮಾಡ್ತವ್ರೆ ಬಟ್ ಇದೇನು ಹದಿನೈದು ದಿನಕ್ಕೆ ಮರೆಯಾಗುವಂತ ಸನ್ನಿವೇಶ ಏನಲ್ಲ ಕಂಡಿರುವ ಹಣ ಇದೆಯಲ್ಲ ಅದು ಒಂದು ಬಟ್ ಅವ್ರು ಕೊಟ್ಟಂತ ಹೇಳಿಕೆ ಯಾರು ಏನ್ ಹೇಳಿ ನಾವು ನೂರಾರ್ಕು ಎಕರೆ ಆಸ್ತಿ ಇದೆ ನೂರ ಹನ್ನೆರಡು ಎಕರೆ ಅಡಿಕೆ ತೋಟ ಅಡಿಕೆ ತೋಟ ಇದೆ ಜೊತೆಗೆ ಏನು ಅಂತಂದ್ರೆ ಇಲ್ಲಿ ನಮ್ ಚನ್ನಗಿರ್ಲೆಲ್ಲ ಅಡಿಕೆ ಮಾಲೀಕರು ಸ್ಟೆಟ್ಟಿರ್ತಾರೆ ಅಂತ ನನ್ ಗೊತ್ತಿಲ್ಲ ನಮ್ಮ ಮಾವನ ತುಮಕೂರಲ್ಲಿ ನಮ್ಮ ಮಾವ ಇದೆ ನಮ್ಮ ನಮ್ ತಂದೆ ತಂಗಿ ಕೊಟ್ಟಿದಾರೆ ತುಮಕೂರಿಗೆ ಅವ್ರು ಅಡಿಕೆ ಬೆಳೆಗಾರರು ಎಕರೆಗೇನೋ ವರ್ಷಕ್ಕೆ ಎರಡ್ ಲಕ್ಷ ಮೂರ್ ಲಕ್ಷ ಏನೋ ಬರ್ತದೆ ಕೊಡ್ತಾರೆ ಹೇಳ್ತಾರೆ ಏನೋ ಕೊಡ್ತಾರೆ ಅಂತ ಅಂಗ್ಲೆಕ್ಕ ಹಾಕೊಂಡ್ರು ಇವರು ಒಂದ್ ನೂರ್ ಹನ್ನೆರಡು ಎಕರೆ ಅಲ್ಲ ಒಂದ್ ಎರಡ್ ಕೋಟಿ ಖರ್ಚು ಆಮೇಲೆ ಎರಡ್ ಇಲ್ಲ ಅದನ್ನೊಂದ್ ಗೊತ್ತಿಲ್ಲ ಎರಡನೇದವ್ರೇನೋ ಅವ್ರ ಪಾನ್ ಮಸಾಲ ಬೇರೆ ಐತಂತೆ ವ್ಯಾಲ್ಯೂಡೆಡ್ ಅದ್ ನೀವು ತಕೊಂಡ್ರೆ ನೀವು ಮಾಡಿದ್ರೆ ನಿಮ್ಗೆ ಎಕರೆಗಾ ಸಿಗ್ತದೆ ಅದನ್ನ ವ್ಯಾಲ್ಯೂಡೇಷನ್ ಮಾಡ್ಕೊಂಡು ಹೋದ್ರೆ ಹತ್ತು ಕೋಟಿ ನೋಬೋದು ಹದಿನೈದು ಕೋಟಿ ನಾವು ಹಾಗೆ ಸೊ ಹಿಂಗೆಲ್ಲ ಇದೆ ಅಂತ ಅವ್ರು ಹೇಳ್ತಾರ ದುಡ್ಡು ನಂದೆ ನನ್ ಗೊತ್ತಿಲ್ಲಪ್ಪ ಅದ್ ನಂಗು ನಂಗೆ ನಿಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಹೇಳ್ತಾರೆ ಆ ದುಡ್ಡು ನಂದೆ ಡಿ ಕೆ ಶಿವಕುಮಾರ್ ಸಿಗಾಕಂಡ್ ಹೇಳ ನನ್ ಗೊತ್ತಿಲ್ಲಪ್ಪ ಹಂಗೇನ್ ಹೇಳ್ತಿಲ್ಲ ಅವ್ರು ದುಡ್ಡು ನಂದೇ ಮನೆಯಲ್ಲಿ ಅದಕ್ಕಿಂತ ಮುಂಚೆ ಇವರು ಆಫೀಸಲ್ಲಿ ಮಗನ ಮೇಲೆ ನಲವತ್ತು ಲಕ್ಷ ದುಡ್ಡು ಸಿಕ್ಕಿತಲ್ಲ ಅವಾಗ ಯಾರೋ ಮಗ ಇಲ್ದಿರ ಟೈಮಲ್ಲಿ ಇಟ್ಟು ಓಡೋಗ್ಬಿಟ್ರು ದುಡ್ಡನ್ನ ಅಂತ ಹೇಳಿದ್ರು ಅಲ್ಲ ಈಗ ಅದು ಅದು ಓಕೆ ಸಿಗಾಕ ಅನ್ನೋದೇನೋ ಒಂದು ಗೊತ್ತಾಯ್ತು ಇಲ್ಲಿ ಮನೆದು ಕ್ಲೈಮ್ ಮಾಡ್ತಾರೆ ನಂದು ನಂದು ಅಂತ ಅವ್ರೆಲ್ಲ ಹೋಗೋದ್ ನೆಕ್ಸ್ಟ್ ಅದು ಐ ಟಿ ಇಡಿ ಬೇರೆ ಲೋಕ ಸಲಕೆ ಮಾಡಬೇಕು ದಾಖಲೆ ಸಲಕೆ ಮಾಡಿದ್ರೆ ಅದು ಬೇರೆ ಏನ್ ಬೇಕಾದ್ರೆ ಆಗುತ್ತೆ ಅದಲೇನಿಲ್ಲ ಅದೊಂದಷ್ಟೇ ಮಾರ್ಗ ದಾಖಲೆ ಎಲ್ಲಿಂದ ಬತ್ತು ದುಡ್ಡು ಎಲ್ಲಿಂದ ಬತ್ತು ಅವನು ಯಾವ ಕೊಟ್ಟಿರ್ತಾನಲ್ಲ ಅಡಕೆ ಬಟ್ ಅದಾದ್ಮೇಲೆ ತಗ್ಲಾಕಿಂಗ್ ಹೋಗುತ್ತೆ ಇರಬಹುದೇನೋ ಅಲ್ಲಿ ಅವ್ರಿಗೆ ಗೊತ್ತು ಚನ್ನಗಿರಿ ಅವ್ರಿಗೆ ದಾವಣಗೆರೆ ಅವ್ರಿಗೆ ಯಾರು ಅಡಕೆ ಬೆಳೆಗಾರ ಅವ್ರೆ ಅವ್ರಿಗೆ ಇಷ್ಟ ಎಕರೆ ಇದ್ರೆ ಎಷ್ಟು ದುಡ್ಡು ಬರ್ತದೆ ಅಂತ ಗೊತ್ತು ನಾನ್ ನಾರ್ಮಲ್ ಕ್ಯಾಲ್ಕುಲೇಷನ್ ನಿಮ್ಗೆ ಹೇಳ್ತಾರೆ ವರ್ಷಕ್ಕಿಲ್ಲ ಅಂದ್ರೆ ಮೂರ್ ಕೋಟಿ ನಾಲ್ಕು ಕೋಟಿ ಆಗತ್ತಿ ಸಿಕ್ಕಿರದ ಎಂಟೊಂಬತ್ ಕೋಟಿ ನಡೀತಾ ಇದೆ ಬಟ್ ಭ್ರಷ್ಟಾಚಾರ ಪ್ರಕರಣಗಳಿದೆಯಲ್ಲ ಇದು ಮಾಮೂಲಿ ಏನಲ್ಲ ಇದು ಡ್ಯಾಮೇಜ್ ಪಾರ್ಟಿಗೆ ಬಿಜೆಪಿ ಅವರು ಡ್ಯಾಮೇಜ್ ಬಟ್ ಜನಕ್ಕೂ ಆಶ್ಚರ್ಯ ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಅವ್ರ ಮೇಲೆ ರೆಡ್ ಆಯ್ತಲ್ಲ ಇವ್ರು ನಿಷ್ಠಾವಂತರು ಗುರು ಇವರು ಬಿಜೆಪಿ ಅವರು ಇವರು ಅವ್ರನ್ನೇ ಬಿಡಲ್ಲ ಇವರು ಅಂತ ನಾಳೆ ಕಾಂಗ್ರೆಸ್ ಮೇಲೆ ಆದ್ರೆ ಬಿಜೆಪಿ ಅವ್ರ ಮೇಲೆ ಇಲ್ವಾ ಇವ್ರ ಮೇಲೆ ಮಾಡೈತದೆ ಇವ್ರೇ ನಾಳೆ ಇದೊಂದು ನಿಮ್ ತಿಳಿದಿರ್ಲಿ ಐ ಟಿ ಇಡಿ ಸಿ ಬಿ ಐ ಅವಲ್ಲ ಅವೆಲ್ಲ ಬಿಜೆಪಿ ವಿಂಗ್ ಅಂತ ಕರೀತಾರೆ ಇವರು ಕಾಂಗ್ರೆಸ್ ಅವರು ಈಗ ಎಲೆಕ್ಷನ್ ವರ್ಗ ಒಂದು ಗ್ಯಾಪ್ ಇದೆ ಹೇಳ್ತಾರೆ ಗ್ಯಾಪ್ ಇದೆ ಅವ್ರು ಶುರು ಮಾಡ್ಕಂಡ್ ತುಡಿಕ್ ಪಿಟಿ ಹ್ಮ್ ಆಗ್ ಮಾಡಿಲ್ವಾ ನಮ್ದೇ ಬಿಟ್ಟಿಲ್ಲ ಹೋದ್ರು ಅಂತ ಹೇಳಿದಲ್ಲ ಸಂತೋಷಿಗೆ ಒಂದ್ ಸವಾಲು ಯಡಿಯೂರಪ್ಪ ಮುಂದೆ ಲಿಂಗಾಯತ ಸಮುದಾಯವನ್ನ ಪಾರ್ಟಿಗೆ ಓಟ್ ತರ ಮಾಡ್ತಿದ್ರೆ ಬ್ಯಾಕ್ ಎಂಡ್ ಅಲ್ಲಿ ಸಂತೋಷಿ ವರ್ಕ್ ಮಾಡ್ತಾವ್ರೆ ಅವರು ನಾನು ಹೋಗಿದ್ರೆ ಪ್ರಕೋಷ್ಠಗಳ ರಾಷ್ಟ್ರೀಯ ರಾಜ್ಯ ಸಮ್ಮೇಳನಕ್ಕೆ ಹೋಗಿದ್ರಲ್ಲ ಬೆಂಗಳೂರಲ್ಲಿ ಮೋದಿ ಎಷ್ಟು ಹೋಗ್ಲತ್ತಾರ ಅಷ್ಟೇ ಯಡಿಯೂರಪ್ಪನವರು ಹೋಗ್ಲತ್ತಾರ ಅವರು ಸಂತೋಷಿಗೆ ಗೊತ್ತು ಯಡಿಯೂರಪ್ಪನ ಹೋಗಿಲ್ಲ ಅಂತ ಆಗಲ್ಲ ಅಂತ ಯಡಿಯೂರಪ್ಪನ ರೀಪ್ಲೇಸ್ ಮಾಡೋ ಕೆಪಾಸಿಟಿ ಅದು ಲಿಂಗಾಯತ ಸಮುದಾಯದಲ್ಲಿ ಬೇರೆಯವ್ರಿಗಿಲ್ಲ ನಾವು ಲಿಂಗಾಯತ ಅನ್ಕೊಂಡು ಮಾಡಿರ್ತಕ್ಕಂಥ ಬೊಮ್ಮಾಯಿ ಮುಖ್ಯಮಂತ್ರಿಗೆ ಒಂದು ಸೀಟ್ ಎಕ್ಸ್ಟ್ರಾ ಗೆಲ್ಸ ಕೆಪಾಸಿಟಿ ಇಲ್ಲ ಜಗದೀಶ್ ಶೆಟ್ಟರ್ ಹಿಂದೆ ಮಾಡಿದ್ದು ಫೇಲೆ ಬೊಮ್ಮಾಯಿನು ಫೇಲೆ ಡಿ ವಿ ಸದಾ ನೋಡಿ ಕೇಳಂಗಿಲ್ಲ ಬಿಡಿ ಕೇಳಂಗಿಲ್ಲ ಅವ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಎಮ್ ಎಲ್ ಎ ಗೆಲ್ಸಕ್ಕಾಗಲ್ಲ ಅವ್ರ ಕೇಳಿ ಇಂಡಿಪೆಂಡೆಂಟ್ ಆಗಿ ಸೊ ಹೀಗಾಗಿ ಈಗಾಗಲೇ ಅವ್ರನ್ನ ಆಲ್ಟರ್ನೇಟಿವ್ ಅಂತ ತಗೊಂಡ್ರಲ್ಲ ಅವರೆಲ್ಲ ಫೇಲ್ ಆಗಿರೋ ಫೇಲ್ ಆಗಿದ್ದಾರೆ ಹಾಗಾಗಿ ಯಡಿಯೂರಪ್ಪ ಅವ್ರನ್ನ ಮೇಲ್ನೋಟಕ್ಕೆ ಹೋಗಲಿ ಒಳಗಡೆ ಅವ್ರೇನು ಬೇರೆ ಆಲ್ಟರ್ನೇಟ್ ಮಾಡ್ಲೇಬೇಕಂದ್ರೆ ಈಗ ಯಡಿಯೂರಪ್ಪನ ಮತ್ತೆ ಅಲ್ಲಿಗೆ ಯಡಿಯೂರಪ್ಪ ಸಿಎಂ ಆಗಿರೋ ತಳಪೇನೋ ಮಾಡೋಣ ಅಂತ ನೆಕ್ಸ್ಟ್ ಸಿಎಂ ಆಗಬೇಕಾಗಿರೋದು ಯಾರು 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 ಗೊತ್ತಿಲ್ಲ ಬಿಜೆಪಿ ಇಲ್ಲ ಗೊತ್ತಿಲ್ಲ ಸಂತೋಷಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಕುಮಾರಣ್ಣ ಎಲ್ಲೂ ಹೇಳಿಲ್ವಲ್ಲ ಮಾತನಾ ಕುಮಾರನ ಹೇಳಿಲ್ಲ ಮತ್ತೆ ಬಿಜೆಪಿ ನಾಯಕರಿಗೆ ಗೊತ್ತಿಲ್ಲದ ವಿಚಾರ ಹೆಚ್ಚು ಕುಮಾರ್ತಾವೆ ಕುಮಾರಸ್ವಾಮಿ ಹೇಳಿದ ಜೋಶಿ ಹೆಸರಿಗ ಜೋಶಿ ಆಗಲ್ಲ ಮೇಲೆ ಸಂತೋಷಿ ಪಾದರಸ ರೀತಿ ಓಡಾಡ್ತಿದ್ದಾರೆ ಡೂಯಿಂಗ್ ವರ್ಕ್ ಅವ್ರ ಸಂಘಟನಾ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದ್ಮೇಲೆ ಮಾಡ್ಲೇಬೇಕಲ್ಲ ಹೌದು ಜವಾಬ್ದಾರಿ ಯಾರತಕ್ಕರೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಭೆ ಕರೀತಾರೆ ಓಡೋಯ್ತಾರೆ ಕುಮಾರಸ್ವಾಮಿ ಓಡೋಗ್ತಾರೆ ಬಿಜೆಪಿಲಿ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಿಗೆ ಇನ್ನೂರ ಇಪ್ಪತ್ನಾಕು ಕ್ಷೇತ್ರದ ನಾಯಕರು ಬಿಜೆಪಿಯಲ್ಲಿ ಈಗ ನಾಯಕ ಅಂತ ಇರೋದು ಜವಾಬ್ದಾರಿ ಮನೆ ಮಗ ಅಂತ ಇಟ್ಲ ಕಡೆ ಯಡಿಯೂರಪ್ಪ ಇತ್ಲ ಕಡೆ ಸಂತೋಷಿ ಓಡಾಡ್ತಾರ ಅಷ್ಟೇ ಹೆಸರುಗೊಬ್ರು ಸಿಎಂ ಅವರು ಹೆಸರುಗೊಬ್ರು ರಾಜ್ಯಾಧ್ಯಕ್ಷ ಅವರು ಏನು ಪ್ರಯೋಜನ ಇಲ್ಲ ಬಿಜೆಪಿಗೆ ರಾಜ್ಯ ಬಿಜೆಪಿಗೆ ಸದ್ಯಕ್ಕೆ ಕಾರ್ಯಕರ್ತರಿಗೂ ಗೊತ್ತು ನಾಯಕರಿಗೂ ಗೊತ್ತು ಎಸ್ ವೀಕ್ಷಕರ ನಿಮ್ ಪ್ರಕಾರ ಚನ್ನಗಿರಿನಲ್ಲಿ ಏನಾರು ಸರ್ಕಸ್ ಮಾಡಿ ಬಿ ಜೆ ಪಿ ಮತ್ತೆ ಗೆಲ್ಬೋದಾ ಇಲ್ಲ ಅದೇನು ಕತೆ ಆಗುತ್ತೆ ಕಾಮೆಂಟ್ ಮಾಡಿ ಯಾರು ಕ್ಯಾಂಡಿಡೇಟ್ ಆದರೆ ಬಿ ಜೆ ಪಿ ಮತ್ತೆ ಅಲ್ಲಿ ಫೈಟ್ ಕೊಡ್ಬೋದು ತಿಳಿಸಿ ಅಂತ ಹೇಳ್ತಾ ನಾ ಮಾತು ಮುಗಿಸ್ತೇವೆ ಆ್ಯಂಡ್ ಫೈನಲ್ ನಮ್ಮದೊಂದು ಕಳಕಳಿ ಯೋಗ್ಯರ್ ಗೋಟ್ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ವಿಧಾನಸೌಧದ ಇನ್ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಆಯ್ಕೆ ಆದೋರು ಕೂಡ ಯೋಗ್ಯರಾಗಿರಲಿ ಲೂಟಿ ಮಾಡೋರ್ಗೆ ಜಾತಿ ಹೆಸರಲ್ಲಿ ಜಾತ್ರೆ ಮಾಡೋರ್ಗೆ ರಿಯಲ್ ಎಸ್ಟೇಟ್ ಅವ್ರಿಗೆ ದಂಧೆ ಮಾಡೋರಿಗೆ ಅವಕಾಶ ಕೊಡಬೇಡಿ ವಿಧಾನಸೌಧದಲ್ಲಿ ಒಳ್ಳೆಯವ್ರ್ ಕೂತ್ಕೊಂಡ್ರೆ ನಮ್ಗೆ ನಂಬರ್ವಾದಂತ ಕೂಕ್ ಕೇಳಿಸಿಲ್ಲ ರೇ ದಪ್ಪ ಚರ್ಮ ದುಡ್ಡು ಎರ್ಚಿರ್ತಾರಲ್ಲ ದುಡ್ಡು ಗೋರ್ತಾರೆ ದುಡ್ಡು ಎರ್ಚೋರ್ಗೆ ಓಟ್ ಹಾಕ್ಬೇಡಿ ಎಂ ಎಲ್ ಎ ಆಗುವಂತ ಕೆಲಸ ಮಾಡುವಂತ ಜನಗಳ ಜೊತೆ ಇರೋರಿಗೆ ಓಟ್ ಹಾಕಿ ಗೆಲ್ಸಿ ಇದು ಕರ್ನಾಟಕ ಟಿವಿ ಕಳೆ ಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ